ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿರ್ದೇಶಕ ಚೇತನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಲಂಕಾಸುರ ಸಿನಿಮಾಗೆ ಒಂದು ಟೈಟಲ್ ಟ್ರ್ಯಾಕ್ ಬರೆಯುವಂಥ ಒಂದು ಅವಕಾಶ ಸಿಕ್ತು ಆ್ಯಂಡ್ ಸಾಂಗ್ ಅದ್ಭುತವಾದಂಥ ಒಂದು ಪ್ರಶಂಸೆ ಪಡ್ಕೊತಾ ಇದೆ. ನಮ್ಮ ಟೈಗರ್ ಟಾಕೀಸ್ ನಿರ್ಮಾಣದ ವಿನೋದ್ ಪ್ರಭಾಕರ್ ಸರ್ ಅಭಿನಯಿಸಿರೋ ಅಂಥ ಸಿನಿಮಾ, ನಮ್ಮ ಪ್ರಮೋದ್ ಸರ್ ನಿರ್ದೇಶನ ಮಾಡಿದ್ದಾರೆ. ನನ್ನ ಆತ್ಮೀಯ ಗೆಳೆಯ ವಿಜಯತ್ ಕೃಷ್ಣ ಅವರು ನನ್ನ ಎಲ್ಲ ಸಿನಿಮಾಗೂ ಥೀಮ್ ಮ್ಯೂಸಿಕ್ ಮಾಡಿಕೊಟ್ಟಿದ್ದು ಅವರೇ. ಈಗ ಇಂಡಿಪೆಂಡೆಂಟ್ ಮ್ಯೂಸಿಕ್ ಡೈರೆಕ್ಟ್ರಾಗಿ ಭಾಳಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಎಸ್ಪೆಷಲಿ ಲಂಕಾಸುರ ಅದ್ಭುತವಾದಂಥ ಸಾಂಗ್ಸ್ಗಳನ್ನ ನೀಡಿದ್ದಾರೆ. ಇವಾಗ ಏನು ಲಂಕಾಸುರ ಹಾಡು ರಿಲೀಸ್ ಆಗಿದೆ, ಭಾಳ ಅದ್ಭುತವಾದ ಒಂದು ಪ್ರಶಂಸೆ ಸಿಗ್ತಾ ಇದೆ ಆ್ಯಂಡ್ ನನಗೂ ಕೂಡ ಭಾಳ ಖುಷಿ ಇದೆ ಈ ಒಂದು ಹಾಡು ಬರೆದಿರೋಂಥದ್ದು. ಆ್ಯಂಡ್ ಬ್ರದರ್ ಫ್ರಮ್ ಅನದರ್ ಮದರ್ ವಿನೋದ್ ಪ್ರಭಾಕರ್ ಸರ್ಗೆ ಬರೆದಿದ್ದು, ಅದಾದ ನಂತರ ಅವ್ರಿಗೆ ಲಂಕಾಸುರ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನೂ ಬರೆಯುವಂಥ ಒಂದು ಅವಕಾಶ ನಮ್ಮ ಡೈರೆಕ್ಟರ್ ಪ್ರಮೋದ್ ಸರ್ ಕೊಟ್ಟರು. ಆ್ಯಂಡ್ ಎಲ್ಲ ಹಾಡುಗಳು ಕೂಡ ವಿಭಿನ್ನವಾಗಿದೆ ಆ್ಯಂಡ್ ಎಸ್ಪೆಷಲಿ ಕತೆ ಅದ್ಭುತವಾಗಿದೆ ಆ್ಯಂಡ್ ಖಂಡಿತ ನಿಮ್ಮೆಲ್ಲರೂ ಒಂದು ಖುಷಿ ಕೊಡುತ್ತೆ ಈ ಒಂದು ಸಿನಿಮಾ ಅಂತ ನನಗೊಂದು ಭರವಸೆ ಇದೆ. ಎಲ್ಲರೂ ಕೂಡ ದಯವಿಟ್ಟು ಹಾಡನ್ನ ಕೇಳಿ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಪ್ರಮೋದ್ ಕುಮಾರ್, ಲಂಕಾಸುರ ಸಿನಿಮಾದ ಡೈರೆಕ್ಟರ್ ಮಾತಾಡ್ತೀನಿ. ಫಸ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಮ್ಮ ಫಸ್ಟ್ ಲಿರಿಕಲ್ ಸಾಂಗ್ ಏನು ರಿಲೀಸ್ ಆಗಿದೆ ಲಂಕಾಸುರ, ಅದು ಅದನ್ನು ಒಂದು ದೊಡ್ಡ ಹಿಟ್ಟಾಗಿ ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಹೋಗ್ತಾ ಇದೆ, ವ್ಯೂಸ್ ಎಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ, ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ರೀಲ್ಸಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಭಾಳ ಖುಷಿಯಾಗ್ತಿದೆ. ಫಸ್ಟ್ ಆಫ್ ಆಲ್, ಈ ಸಿನಿಮಾ ಮಾಡಿದಂಥ ಟೈಗರ್ ಟಾಕೀಸ್ ಸಂಸ್ಥೆ ಫಸ್ಟ್ ಪ್ರೊಡಕ್ಷನ್ನು, ಪ್ರೊಡ್ಯೂಸರ್ ಆದಂಥ ನಿಶಾ ವಿನೋದ್ ಪ್ರಭಾಕರ್ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಹಂಗೆ ವಿನೋದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಾಂಗ್ ಈ ರೇಂಜ್ಗೆ ಹೋಗಬೇಕು ಅಂದರೆ ನಿಮಗೆ ಗೊತ್ತು, ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಸಾಂಗ್ ಅಂದರೆ ಇಂಟ್ರೊಡಕ್ಷನ್ ಸಾಂಗ್ ಬರೆಯೋದ್ರಲ್ಲಿ ಚೇತನ್ ಅವರು ಎತ್ತಿದ ಕೈ. ಅವ್ರು ಬರೆದಂಥ ಆಲ್ಮೋಸ್ಟ್ ಎಲ್ಲ ಒಂದು ಇಂಟ್ರೋ ಸಾಂಗ್ಸು ಸೂಪರ್ ಹಿಟ್ ಆಗಿದೆ. ಅದೇ ರೀತಿ ನಮ್ಮ ಸಿನಿಮಾದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಚೇತನ್ ಅವರೇ. ಹಾಗೆ ನಮ್ಮ ಮೋಸ್ಟ್ ಇದ್ರದ್ದು ಫುಲ್ ಕ್ರೆಡಿಟ್ ಫಲ್ ಹೋಗಬೇಕು ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯತ್ ಕೃಷ್ಣ ಅವ್ರಿಗೆ. ಅದ್ಭುತವಾದ ಒಂದು ಕಂಪೋಸಿಷನ್ ಮಾಡಿ ನಮ್ಮ ಸಿನಿಮಾ ಸಾಂಗ್ ಇವತ್ತು ಈ ಮಟ್ಟಕ್ಕೆ ಆಗೋದಕ್ಕೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನಮ್ಮ ಸಾಂಗ್ನ ನೋಡಿ ಇನ್ನು ಆದಷ್ಟು ಶೇರ್ ಮಾಡಿ, ಪ್ರಮೋಟ್ ಮಾಡಿ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ, ಲಂಕಾಸುರನ ಗೆಲ್ಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವಿಜಯತ್ ಕೃಷ್ಣ ಅಂತ. ಲಂಕಾಸುರ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಲಂಕಾಸುರನ ಒಂದು ಟೈಟಲ್ ಸಾಂಗ್ ರಿಲೀಸ್ ಆಗಿದೆ. ಸೊ ಎಲ್ಲರ ನಿಮ್ಮೆಲ್ಲರ ಆಶೀರ್ವಾದ, ಸಾಂಗ್ ಚೆನ್ನಾಗಿ ಹೋಗ್ತಾ ಇದೆ. ಈ ಸಾಂಗ್ಗೆ ನನ್ನ ಗೆಳೆಯನಾದ ಚೇತನ್ ಕುಮಾರ್ ಅವರೇ ಲಿರಿಕ್ಸ್ ಬರೆದಿದ್ದಾರೆ, ಫೈರಿಂಗ್ ಲಿರಿಕ್ಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ಫೈರಿಂಗ್ ಲಿರಿಕ್ಸಿಂದನೇ ನನಗೆ ಒಂದು ಒಳ್ಳೆ ಮ್ಯೂಸಿಕ್ ಮಾಡೋಕ್ಕೆ ಒಂದು ಅವಕಾಶ ಆಗಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಲಂಕಾಸುರನ ಒಂದು ಚಿತ್ರ ಟೈಗರ್ ಟಾಕೀಸ್ ಬ್ಯಾನರಲ್ಲಿ ಬರ್ತಾ ಇರೋಂಥ ಒಂದು ಮೊದಲನೇ ಚಿತ್ರ. ಸೊ ನಿಮ್ಮೆಲ್ಲರ ಸಪೋರ್ಟ್ ಈ ಟೀಮ್ ಮೇಲೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ನಿಮ್ಮ ಮೋಹನ್. ಈಗ ತಾನೇ ಲಂಕಾಸುರ ಟೈಟಲ್ ಸಾಂಗ್ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ನಾವು ಮಾಡಿರೋಂಥ ಸಾಂಗಲ್ಲಿ ಇದು ಒಂದು ಕೂಡ ತುಂಬ ಒಂದು ಪವರ್ಫುಲ್ ಸಾಂಗು, ನೋಡಿ ಎಂಜಾಯ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನೇ ವಿನೋದ್ ಪ್ರಭಾಕರ್. ನಮ್ಮ ಸಿನಿಮಾ ಲಂಕಾಸುರ ಸಿನಿಮಾದ ಟೈಟಲ್ ಟ್ರ್ಯಾಕ್ ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ, ಒಂದು ಒಳ್ಳೆ ಪ್ರತಿಕ್ರಿಯೆ ಪಡೀತಿದೆ. ಒಂದು ಬ್ಯೂಟಿಫುಲ್ ರೆಸ್ಪಾನ್ಸು ಯೂಟ್ಯೂಬಲ್ಲಾಗಲಿ, ಎಲ್ಲ ಸೋಷಿಯಲ್ ಮೀಡಿಯಲ್ಲಾಗಲಿ ತುಂಬ ಜನ ನೋಡಿ ಒಳ್ಳೊಳ್ಳೆ ಕಮೆಂಟ್ಸು ಕೊಡ್ತಿದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ರೀಲ್ಸ್ ಮಾಡ್ತಿದ್ದೀರಾ ಆ್ಯಂಡ್ ಆ ಸಿಗ್ನೇಚರ್ ಸ್ಟೆಪ್ಸು ಮಾಡಿ ಕಳಿಸ್ತಿದ್ದೀರಾ, ಅದನ್ನು ತುಂಬಾ ಖುಷಿಯಾಗ್ತಿದೆ. ಹಾಗೆ ಈ ಒಂದು ಸಾಂಗ್ ಎಕ್ಸ್ಪೀರಿಯೆನ್ಸು, ಯಾಕಂದರೆ ಇದೊಂದು ಭಾಳ ಪವರ್ಫುಲ್ ಆದಂಥ ಒಂದು ಸಾಂಗು. ಶ್ಲೋಕದ ಥರ ಬರುತ್ತೆ, ಲಂಕಾಸುರ ಭಸ್ಮಾಸುರ ಅಂತ ರಾವಣನ ಬೇರೆ ಬೇರೆ ಹೆಸರುಗಳನ್ನ ನಾವು ಹೇಳಿ ಆ ಒಂದು ಹೀರೋನ ಅಷ್ಟು ಒಂದು ಕ್ರೂರಿ ಅನ್ನೋ ಥರ ತೋರಿಸಿರ್ತೀವಿ. ಬಟ್ ಅದನ್ನು ಸ್ಟೈಲಿಶ್ ಆಗಿ ಭಾಳ ಬ್ಯೂಟಿಫುಲ್ಲಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದು ಆ್ಯಂಡ್ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದು ನಮ್ಮ ಮೋಹನ್ ಮಾಸ್ಟರ್ ಅವರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಡ್ಯಾನ್ಸರ್ಸರಾಗಲಿ ಆ್ಯಂಡ್ ನಮ್ಮ ಡೈರೆಕ್ಟರ್ ಪ್ರಮೋದ್ ಕುಮಾರ್ ಅವರು ಆ್ಯಂಡ್ ಇಡೀ ತಂಡ, ಚಿತ್ರತಂಡ ಅವತ್ತು ಆ ಸಾಂಗ್ ಮಾಡಬೇಕಾದ್ರೆ HMT ಒಂದು ಆ ಫ್ಯಾಕ್ಟ್ರಿಯಲ್ಲಿ ಶೂಟ್ ಮಾಡಿದ್ವಿ. ಸೊ ಭಾಳನೇ ಚೆನ್ನಾಗಿತ್ತು. ರೋಡ್ ರೋಲಲ್ಲಾಗಲಿ, ಬುಲ್ಡೋಸರ್ಸು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆ್ಯಂಡ್ ಇನ್ನೂ ಭಾಳನೇ ಕಷ್ಟ ಆಗ್ತಿತ್ತು. ಏನಕ್ಕೆ ಕಷ್ಟ ಆಗ್ತಿತ್ತು ಅಂದರೆ ಎಸ್ಪೆಷಲಿ ಆ ಒಂದು ಗೆಟಪ್, ಸಿಂಹಾಸನದ ಮೇಲೆ ಎಲ್ಲ ಬರೀ ಬುರುಡೆಗಳನ್ನ ಜೋಡಿಸಿ ಕೊಂಬುಗಳನ್ನೆಲ್ಲ ಮಾಡಿ ಆ ಥರದ ಒಂದು ವೆರೈಟಿಯಾಗಿ ಬೇರೆ ಥರದ ಒಂದು ಡಿಫ್ರೆಂಟಾಗಿ ಒಂದು ಗೆಟಪ್ಪು. ಬಟ್ ಆ ಗೆಟಪ್ನ ಆಲ್ಮೋಸ್ಟ್ ಆ ಗೆಟಪ್ನ ಹಾಕ್ಕೊಂಬರೋಕ್ಕೇ ಸುಮಾರು 2-2 ಅವರ್ ಟೈಮ್ ತೊಗೊಂತು. ಆ್ಯಂಡ್ ಇದರಲ್ಲಿ ಏನು ಸ್ಪೆಷಾಲಿಟಿ ಏನು ಅಂದರೆ ಎಲ್ಲೂ ನಂದು ಮೂಮೆಂಟ್ಗಳಿರಲಿಲ್ಲ. ಯಾಕೆ ಅಂದರೆ ಡೈರೆಕ್ಟರ್ ಫೀಲ್ ಮಾಡಿದ್ದು
ಆ ಒಂದು ರಾವಣನ ಥರ ಕಾಣಿಸ್ಬೇಕು ಸರ್, ನೀವು ಆ ಲಂಕಾಸುರದ ಒಂದು ಫೋರ್ಸು ನನಗೆ ಕಾಣಿಸ್ಬೇಕು ಈ ಸಾಂಗಲ್ಲಿ ಅಂತ ಹೇಳ್ತಿದ್ರು. ಸೊ ಅದೇ ಥರ ಫೋರ್ಸು ಆ ಒಂದು ಸಾಂಗಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ವಿಜಯತ್ ಕೃಷ್ಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಹದ್ದೂರ್ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಭಾಳ ಜನ ಕೆಲಸ ಮಾಡಿದ್ದಾರೆ ಈ ಒಂದು ಸಾಂಗ್ನ. ಇವತ್ತು ಈ ಮಟ್ಟಕ್ಕೆ ಒಂದು ರೀಚ್ ಆಗ್ತಿದೆ ಎಲ್ರಿಗೂ. ಆ್ಯಂಡ್ ತುಂಬ ಜನ ಖುಷಿ ಪಡ್ತಿದ್ದೀರ, ಎಸ್ಪೆಷಲಿ ಅಭಿಮಾನಿಗಳು. ಯಾಕಂದರೆ ಇವತ್ತು ಈ ಒಂದು ಸಾಂಗು ಇಲ್ಲಿವರೆಗೂ ಒಂದು ರೀಚ್ ಆಗಬೇಕು ಅಂದರೆ ನಿಮ್ಮಿಂದಾನೇ. ಸೊ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ನಮಸ್ಕಾರ. ಖಂಡಿತ ಟೈಗರ್ ಪ್ರಭಾಕರ್ ಸರನ್ನೇ, ಯಾಕಂತಂದರೆ ವಿನೋದ್ ಸರ್ನ ನೋಡಿದಾಗೆಲ್ಲ ಹಿಂದೆ ಒಂದು ಶ್ಯಾಡೋ ಕಾಣುತ್ತೆ ಟೈಗರ್ ಪ್ರಭಾಕರ್ ಸರ್ದು. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ಸು, ಅವ್ರ ಫೈಟು ಎಲ್ಲವೂ ಕೂಡ ಒಂಥರ ಇನ್ಸ್ಪಿರೇಷನ್ನೇ. ಎಸ್ಪೆಷಲಿ ಟೈಗರ್ ಪ್ರಭಾಕರ್ ಸರ್ ಅವ್ರ ನಿರ್ದೇಶನ ಮಾಡಿರೋಂಥ ಸಿನಿಮಾಗಳು ನೋಡಿದಾಗಲೂ ಅಷ್ಟೇ, ಈಗಲೂ ಭಾಳಷ್ಟು ಸಿನಿಮಾಗಳು ಕಾಡುತ್ತೆ. ಆ್ಯಂಡ್ ಭಾಳ ಖುಷಿ ಅನಿಸುತ್ತೆ, ಒಬ್ಬರು ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ತಾರೆ ಅನ್ನೋದೇ ಭಾಳ ದೊಡ್ಡ ವಿಚಾರ. ಯಾಕಂತಂದರೆ 100,000+ ಜನ ಊಟ ಮಾಡ್ತಾರೆ, ಒಂದಿಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಆ್ಯಂಡ್ ಈ ಥರದ್ದೊಂದು ದೊಡ್ಡ ನಿರ್ಧಾರ ತೊಗೊಂಡು ಲಂಕಾಸುರ ಸಿನಿಮಾ, ಈ ಒಂದು ಸಿನಿಮಾನ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಲಂಕಾಸುರ. ಯಾಕಂತಂದರೆ ಈ ಒಂದು ಸ್ಟಾರ್ಟಿಂಗಿಂದನೂ ಕೂಡ ನಾನು ಈ ಟೀಮ್ ಜೊತೆ ಇದ್ದೀನಿ. ಯಾಕಂತಂದರೆ ನಮ್ಮ ಪ್ರಮೋದ್ ಸರ್ ತುಂಬ ಆತ್ಮೀಯರು, ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾರಂಥದ್ದು. ವಿಜಯತ್ ಕೃಷ್ಣ ನನ್ನ ಆತ್ಮೀಯ ಗೆಳೆಯ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು. ಆ್ಯಂಡ್ ಈ ಎಸ್ಪೆಷಲಿ ಈ ಟೀಮ್ ಜೊತೆ ನಾನು ಆವಾಗಿಂದನೂ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದಾಗಿ ವಿನೋದ್ ಪ್ರಭಾಕರ್ ಸರ್ ಅವ್ರಿಗೆ ಒಂದು ಸಿನಿಮಾ ಪ್ರೊಡಕ್ಷನ್ ಟೈಗರ್ ಟಾಕೀಸಲ್ಲಿ ಮಾಡ್ತಾಯಿದ್ದೀವಿ ಅಂತ ಅನೌನ್ಸ್ ಆದಾಗಲೇ ಭಾಳ ಖುಷಿ ಅನ್ನಿಸ್ತು. ಆ್ಯಂಡ್ ಎಸ್ಪೆಷಲಿ ಕತೆ ಬಗ್ಗೆ ಮತ್ತು ಅವ್ರು ಬರ್ಕೊಂಡಿರೋ ಪಾತ್ರಗಳು ಆ್ಯಂಡ್ ಎಸ್ಪೆಷಲಿ ಡೈಲಾಗ್ಸು ಭಾಳನೇ ಮಜಾ ಕೊಡ್ತು. ಒಂದು ಸಲ ನಾನು ಪ್ರಮೋದ್ ಸರ್ ಜೊತೆ ಕೂತು ಡಿಸ್ಕಷನ್ಸ್ ಮಾಡಿದಾಗ, ಆ್ಯಂಡ್ ಒಳ್ಳೆ ಬ್ಯಾನರ್ ನಮ್ಮ ವಿನೋದ್ ಸರೇ ಪ್ರೊಡ್ಯೂಸ್ ಮಾಡ್ತಾರದು ಇನ್ನೊಂದು ಥರ ಪ್ಲಸ್ ಅಂತ ಅಂದ್ಕೊತೀನಿ. ಆ್ಯಂಡ್ ಸಾಂಗ್ಸ್ಗಳು ಅಷ್ಟೇ, ನಾಲ್ಕು ಹಾಡು ಬೇರೆ ಬೇರೆ ರೀತಿದೆ ಒಂದು ಜಾನರಲ್ಲಿದೆ. ಆ್ಯಂಡ್ ಕಂಪೋಸಿಂಗ್ ಶೈಲಿ ಕೂಡ ವಿಭಿನ್ನವಾಗಿದೆ. ನನಗೆ ನಾಲ್ಕು ಹಾಡು ಬಹಳ ಇಷ್ಟ, ನಾಲ್ಕು ಹಾಡನ್ನು ಬರೆಯುವಂಥ ಒಂದು ಅಪರ್ಚುನಿಟಿ ಸಿಕ್ತು. ನಾಲ್ಕು ಹಾಡನ್ನು ಕೂಡ ಭಾಳ ಖುಷಿಯಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಬರೆದಿದ್ದೀವಿ ಅಂತ ಅನ್ಬೋದು. ಎಸ್ಪೆಷಲಿ ಲಂಕಾಸುರ ಟೈಟಲ್ ಟ್ರ್ಯಾಕ್ ಬಗ್ಗೆ ಮಾತಾಡೋದಾದರೆ, ಅಲ್ಲಿ ಎಲ್ಲ ಅಸುರರುಗಳದು ರಾಕ್ಷಸರುಗಳ ಹೆಸರನ್ನೆಲ್ಲ ಬಳಸಿ ಲಂಕಾಸುರ ಅಂತಂದ್ರೇ ರಾವಣ, ಅಲ್ಲಿಗೆ ಫಿನಿಷಿಂಗ್ ಬಂದು ಲಂಕಾಸುರಕ್ಕೆ ತಗೋಬಂದು ನಿಲ್ಲಿಸಿದ್ವಿ. ಅಂದರೆ ಆ ಒಂದು ವಿಲನಿಸಮ್ ಕಾಣಿಸುತ್ತೆ. ಆ್ಯಂಡ್ ಒಂದು ವಿಶೇಷವಾದಂಥ ಒಂದು ಹಾಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುತ್ತೇನೋ ಅಂತ ಬಲವಾದ ನಂಬಿಕೆ ಇದೆ ನನಗೆ. ಯಾಕಂತಂದರೆ ಈ ಟೀಮ್ ಜೊತೆ ನನಗೆ ಒಂದು ಅವಿನಭವ ಸಂಬಂಧ ಇದೆ, ನನ್ನ ಕಥೆನೆಲ್ಲ ಕೇಳಿರೋದ್ರಿಂದ ಒಂದು ಬೇರೆ ಥರದ್ದೇ ಒಂದು ಹವಾ ಸೃಷ್ಟಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿನೋದ್ ಸರ್ ಈ ರೀತಿ ಒಂದು ಗೆಟಪ್ಪಲ್ಲಿ ನೋಡಿರಲಿಲ್ಲ ಇಷ್ಟು ವರ್ಷಗಳು. ಆ್ಯಂಡ್ ಯಾವತ್ತೂ ಒಬ್ಬ ರೈಟ್ರ್, ನಾನು ಲಿರಿಕ್ಸಿಸ್ಟಾಗಿ ಒಂದು ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ನನಗೆ ಡೈರೆಕ್ಟ್ರ್ ಇನ್ಸ್ಪಿರೇಷನು, ಯಾಕಂತಂದರೆ ಅವರ ಕಲ್ಪನೆಗೆ ನಾವು ಬರೀತಾ ಇರ್ತೀವಿ ಅಷ್ಟೇ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಆಲ್ವೇಸ್ ಡೈರೆಕ್ಟ್ರೇ. ಯಾಕಂದ್ರೆ ನಾವು ಇಷ್ಟು ಬರೆದಿರ್ತೀವಿ, ಅವ್ರಿಗೆ ತೃಪ್ತಿಯಾಗಿ ಅವ್ರು ಖುಷಿಪಟ್ಟರೆ ನಮ್ಗೆ ಅದು ಯಾವಾಗಲೂ ಕೂಡ ಖುಷಿ ಕೊಡುತ್ತೆ. ಆ್ಯಂಡ್ ಇನ್ಸ್ಪಿರೇಷನ್, ಫಸ್ಟ್ ಇನ್ಸ್ಪಿರೇಷನ್ ಡೈರೆಕ್ಟರ್, ಅವರ ಒಂದು ಹೇಳೋ ರೀತಿ, ಅವ್ರಿಗೇನು ಬೇಕು ಅದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡೋದು ಯಾವಾಗಲೂ ಫಸ್ಟ್ ಇನ್ಪುಟ್ ಆಗುತ್ತೆ. ಅದರ ಮೇಲೆ ನಮ್ಮ ಸ್ಟೈಲಲ್ಲಿ ನಾವು ಬರಿತಾ ಹೋಗ್ತೀನಿ ಅಷ್ಟೇ. ಆ್ಯಕ್ಚುಲಿ ನನ್ನ ಸಿನಿಮಾಗಳಿಗೆ ನಾನು ಎಲ್ಲ ಹಾಡುಗಳನ್ನೂ ಬರ್ಕೊತಾ ಇದ್ದೆ. ಅದು ಬಿಟ್ಟರೆ ತುಂಬ ಆತ್ಮೀಯರು, ಸ್ನೇಹಿತರು ಅಂದರೆ ಎಸ್ಪೆಷಲಿ ಟೈಮ್ ಬೇಕಾಗುತ್ತೆ. ನೀವಾಗಲೇ ಹೇಳ್ದಂಗೆ ಸಾಂಗ್ ಅನ್ನೋದು ಬರೀ ಸಾಂಗಾಗಂತೂ ಇರಲ್ಲ, ಅದು ಒಂದು ಸಿನಿಮಾದ ಭವಿಷ್ಯವನ್ನೇ ಬದಲಾಯಿಸೋ ಅಂಥ ಒಂದು ಅದ್ಭುತವಂಥ ಒಂದು ಶಕ್ತಿ ಇರುತ್ತೆ ಒಂದು ಸಾಂಗಲ್ಲಿ ಅಂತ ನಾನು ಬಿಲೀವ್ ಮಾಡ್ತೀನಿ. ಈಗ ಒಂದು ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾ 1 ವರ್ಷ 1.5 ವರ್ಷ 2 ವರ್ಷ ಆದರೆ ಇವತ್ತಿಗೂ ನಾವು ಆಕಸ್ಮಿಕ ಸಾಂಗ್ ಹುಟ್ಟಿದರೆ ಕನ್ನಡ ನಾಳೆ ಹುಟ್ಟಬೇಕು ಸಾಂಗ್ ಇರ್ಬೋದು. ಅಂದರೆ ಸಾಂಗ್ಗೆ ಲೈಫ್ ಜಾಸ್ತಿ. ಒಂದು ಸಾಂಗ್ ಇಟ್ಟಾಯಿತು ಅಂದರೆ 5 ವರ್ಷ 10 ವರ್ಷ ಈ ಥರ ಇರುತ್ತೆ. ತುಂಬ ದೊಡ್ಡ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಸಾಂಗ್ ಬರೀಬೇಕಾದ್ರೆ. ಆ್ಯಂಡ್ ಅಷ್ಟು ದೊಡ್ಡ ಜವಾಬ್ದಾರಿ ಹೊತ್ಕೊಳಕ್ಕೆ ಸಮಟೈಮ್ಸ್ ಭಯ ಆಗುತ್ತೆ ಆ್ಯಂಡ್ ಆ ಟೈಮ್ ಕೊಡಬೇಕಾಗತ್ತೆ. ಬಟ್ ತುಂಬ ಆತ್ಮೀಯರ ಒಂದು ಗೆಳೆಯರ ಬಳಗ ಇದ್ದಾಗ ಖಂಡಿತವಾಗಲೂ ನಾನು ಆ ಜವಾಬ್ದಾರಿನ ಖುಷಿಯಿಂದ ಹೊತ್ಕೊಂಡು ಮಾಡ್ತೀನಿ. ಆ್ಯಂಡ್ ನನ್ನ ಸಿನಿಮಾ ಜೇಮ್ಸ್ ನಂತರ ಕಂಪ್ಲೀಟ್ ಆಲ್ಬಮ್ ಬರೆದಿರೋ ಅಂಥದ್ದು ಲಂಕಾಸುರನೇ. ಅದು ಅಯೋಗ್ಯ ಬರೆದಿದ್ದೆ, ಎಲ್ಲ ಸಾಂಗ್ಗಳನ್ನೂ ಒಂದು ಆ ಸಿನಿಮಾದ ಎಲ್ಲ ಸಾಂಗ್ಸ್ನು ಬರೆದಿದ್ದೆ. ಆ್ಯಂಡ್ ನನ್ನ ಸಿನಿಮಾಗಳು ಬರ್ಕೋತಾ ಇದ್ದೆ ಅಷ್ಟೇ. ನಂದು ಗೆಳೆಯಂದು ಭಾಳ ವರ್ಷದ ಅವಿನಭವ ಸಂಬಂಧ, ಭರತ್ ಇರ್ಬೋದು, ಭರತ್ ಸರ್ಜ್ ಅವರಿರ್ಬೋದು, ವಿಜು ಇರ್ಬೋದು, ಆ್ಯಂಡ್ ನನ್ನ ಕಾಲೇಜ್ ದಿನಗಳಿಂದನೂ ಇರೋಂಥ ಒಂದು ಗೆಳೆತನ. ಸೊ ವಿಜುಗೆ ಬರೆಯೋದು ನಂಗೆ ತುಂಬ ಈಸಿ. ಅಥವಾ ಚಂದೂಗಿರ್ಬೋದು, ಚಂದನ್ ಶೆಟ್ಟಿಗಿರ್ಬೋದು, ಅದು ನಮ್ಮದೊಂದು ಗೆಳೆಯರ ಬಳಗ. ಸೊ ಭಾಳ ಖುಷಿ ಕೊಡುತ್ತೆ. ವಿಜುಯಿಂದನೂ ತುಂಬ ವಿಷಯಗಳು ಕಲ್ತಿದ್ದೀನಿ. ಆ್ಯಂಡ್ ಆಲ್ವೇಸ್ ಒಬ್ಬ ಗೆಳೆಯ ಆಗಿ
ವಿಜುಗೆ ಬರೆಯೋದು ತುಂಬ ನನಗೆ ಈಸಿ, ಯಾಕಂತಂದರೆ ಅವನಿಗೇನು ಅನ್ನೋದು ಗೊತ್ತು, ಅವ್ನ ಕಂಪೋಸಿಷನ್ಸ್ ಹೆಂಗಿರುತ್ತೆ ಅಂತ ಗೊತ್ತು. ನನಗೊಂದು ಹೆಮ್ಮೆ ವಿಜಯತ್ಗೆ ಬರಿತೀನಿ ಅನ್ನೋದು. ಎಲ್ಲವೂ ಇಷ್ಟನೇ, ಬಟ್ ಲಂಕಾಸುರ ನನ್ನ ಫೇವ್ರೇಟು. ಮೆಲೋಡಿನಲ್ಲಿ ಬಂದರೆ ಒಂದು ಸಖತ್ತಾಗಿದೆ ಒಂದು ಸಾಂಗ್, ಮುಂದೇನು ಅಂತಿದೆ ಭಾಳ ಚೆನ್ನಾಗಿದೆ. ಇನ್ನೊಂದು ಮಾಡರ್ನ್ ಮಹಾಲಕ್ಷ್ಮಿ ಅಂತಿದೆ, ಪಕ್ಕ ಯಂಗ್ಸ್ಟರ್ಸ್ಗೆ ಅಟ್ರ್ಯಾಕ್ಟ್ ಮಾಡೋ ಥರದ ಸಾಂಗು. ಇನ್ನೊಂದು ಒಂದು ಲಕ್ ಪದ್ಮಿ ಅಂತಿದೆ, ಅದು ಒಂದು ಪಡ್ಡೆ ಹುಡುಗರುಗಳಿಗೆ ಒಳ್ಳೆ ಮಜಾ ಕೊಡೋ ಆ ಥರದ ಸಾಂಗು. ಡೈರೆಕ್ಟ್ರು ಸಖತ್ತಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಯೂಶುವಲಾಗಿ ಸಾಂಗ್ ಪ್ಲೇಸ್ಮೆಂಟ್ಸ್ಗಳು, ಆ ಸಿಚುವೇಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಭಾಳ ನೀಟಾಗಿ ಮಾಡ್ಕೊಂಡಿದ್ದಾರೆ, ಅದು ಖುಷಿ ಕೊಡುತ್ತೆ. ಇಲ್ಲೆಲ್ಲ ನೋಡಿದ್ದೀನಿ ನೋಡಿದ್ದೀನಿ, ನಾನು ಟ್ರೈಲರೇ ತೋರಿಸಿದ್ದಾರೆ, ಭಾಳ ಖುಷಿ ಇದೆ. ಆ್ಯಂಡ್ ಪಕ್ಕ ಮಾಸ್ ಸಿನಿಮಾಗೆ ಏನು ಬೇಕು ಅಷ್ಟು ಫ್ಲೇವರ್ಸು ಎದ್ದು ಕಾಣುತ್ತೆ, ಒಳ್ಳೆಯದಾಗತ್ತೆ ಒಂದು ಅಭಿಪ್ರಾಯ ನಂಬಿಕೆ. ಅವ್ರದ್ದು ನಾನು ಸುಮಾರು ಕಂಪೋಸಿಷನ್ಸ್ ಕೇಳಿದ್ದೆ ಸರ್. ಆ್ಯಕ್ಚುಲಿ ಈಗ ಉದಾಹರಣೆಗೆ ಮೂರೇ ಮೂರು ಪೆಗ್ಗಿಗೆ ಬಂದು ಅವರೇ ಕಂಪೋಸಿದರು. ಅದೇ ಥರ ಅವರು ಹಾಫ್ ವೈಲ್ಡ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದರಲ್ಲಿ ನಂಗೆ ಒಂದೆರಡು ಸಾಂಗ್ ತುಂಬ ಇಷ್ಟ ಆಗಿತ್ತು. ಆಮೇಲೆ ಅವ್ರದ್ದು ಬಿ ಜಿ ಎಮ್ ಸ್ಟೈಲು ನನಗೆ ರವಿ ಇಷ್ಟ್ರಿ ಅಂತ ಒಂದು ಸಿನಿಮಾ, ಅದು ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಅವ್ರ ಬಿ ಜಿ ಎಮ್ ಒಂದು ಸ್ಟೈಲ್ಸು ಅದೆಲ್ಲ ಸಖತ್ ಇಷ್ಟ ಆಗಿತ್ತು. ಒಂದ್ಸಲಿ ಬಿಫೋರ್ ಹಿಂಗೆ ಸ್ಕ್ರಿಪ್ಟಲ್ಲಿ ಆದಾಗ ನನಗನ್ಸಿದ್ದೇನು ಅಂದರೆ, ಸರ್ ಈಗ ನಾನು ತುಂಬ ಹಳೆಯ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಹೋದಾಗ ಒಂದು ಅವ್ರಿಗೆ ಟೈಮ್ ಕಮ್ಮಿ ಇರುತ್ತೆ, ಎರಡನೇದು ನಮ್ಮ ಮಾತಿಗೆ ಇಂಪಾರ್ಟೆನ್ಸ್ ಕಮ್ಮಿ ಇರುತ್ತೆ, ಯಾಕಂದರೆ ನಾನು ಹೊಸಪಾಗಿ ಅವ್ರ ಹತ್ರ ಡಿಮ್ಯಾಂಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ನನಗೀಗ ನನ್ನ ಕಂಪ್ಲೀಟ್ ನನಗೆ ಏನನ್ಸಿದೆ ಔಟ್ಪುಟ್ ಈಚೆ ತೊಗೋಬೇಕು ಅಂದಾಗ ನನಗೆ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ನನ್ನ ಜೊತೆಗೆ ವರ್ಕ್ ಮಾಡೋ ಅಂಥವರೇ ಬೇಕು ಅನ್ನೋದಕ್ಕೋಸ್ಕರ ಹೊಸಬ್ರು ಯಾರು ಮಾಡೋಣ ಅಂತಲೇ ಹುಡುಕ್ತಾ ಇದ್ದೆ ಸರ್. ಸೊ ಅಂಥ ಟೈಮಲ್ಲಿ ಬಂದು ಇವ್ರ ಹತ್ರ ಬಂದಾಗ ನಾನು ಆಮೇಲೆ ಕಂಪ್ಲೀಟ್ ಕತೆ ಹೇಳಿದೆ, ನಂದೇನು ಒಂದು ಪಾತ್ರ ಏನು ಆ ಕ್ಯಾರಿ ಹೆಂಗೆಂಗಾಗುತ್ತೆ, ಕ್ಯಾರೆಕ್ಟರು ವಿನೋದ್ ಸರ್ದು ಗೆಟಪ್ಸ್ ಹೆಂಗೆಂಗೆ ಬರುತ್ತೆ ಅನ್ನೋದನ್ನೆಲ್ಲ ನಾನು ಅವ್ರಿಗೆ ಹೇಳ್ತಾ ಬಂದೆ, ಈ ಥರ ಇರುತ್ತೆ ಶೇಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತೆಲ್ಲ. ಸೊ ಆವಾಗ ನಾನು ಅದಷ್ಟು ಮಾತಾಡಿದಾಗ ಅವ್ರು ನನಗೆ ಸ್ಪಂದಿಸಿದ ರೀತಿ, ಮತ್ತು ಒಂದಷ್ಟು ಸುಮ್ಮನೆ ಬೇಸಿಕ್ ಟ್ಯೂನ್ಸ್ ನನ್ನ ಸಿನಿಮಾಗೆ ಸಂಬಂಧಪಟ್ಟಿದ್ದಲ್ಲ ಒಂದಷ್ಟು ಇನ್ನು ಅವ್ರು ಯೂಸ್ ಮಾಡದೇ ಇರೋ ಅಂಥ ಟ್ಯೂನ್ಸ್ ತೋರಿಸಿದ್ರು. ಆವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ಓ ಇವ್ರ ಹತ್ರ ವರ್ಕ್ ಇದೆ, ನಮ್ಗೆ ಹೆಂಗೆ ಬೇಕು ಹಂಗೆ ಇವ್ರನ್ನ ನಮಗೆ ಬೇಕಾದಂಗೆ ಬಳಸ್ಕೋಬೋದು ಅನ್ನೋದಕ್ಕೋಸ್ಕರ ಅವ್ರನ್ನ ಮಾಡಿದ್ವಿ. ಅದಕ್ಕೆ ತಕ್ಕಂಗೆ ಇವತ್ತು ನನಗೆ ಅದ್ಭುತವಾದ ನಾಲ್ಕು ಸಾಂಗ್ ಕೊಟ್ಟಿದ್ದಾರೆ ಸರ್. ಭಾಳ ಖುಷಿ ಇದೆ, ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ನನಗೆ ವರ್ತ್ ಫೀಲ್ ಇದೆ ಸರ್. ನಮ್ಗೆ ಹೆಂಗೆ ಅವ್ರು ಕೊಟ್ಟಾಗೋಯ್ತು ಅಂದರೆ, ಒಂದು ನಾವೆಲ್ಲ ಮೈಸೂರವರು ಬೇಸಿಕಲಿ, ಎಲ್ಲರದು ಆಲ್ಮೋಸ್ಟ್ ಮೈಂಡ್ ಸೆಟ್ ಒಂದೇ ಥರ ಇದೆ. ಜೊತೆಗೆ ಎಲ್ಲರದು ಭಾಳ ವರ್ಷದ ಸ್ನೇಹ ಸಂಬಂಧ ಬೇರೆ. ಜೊತೆಗೆ ಅವದರಲ್ಲೂ ಚೇತನ್ ಮತ್ತು ವಿಜಯತ್ ಅವರು ಒಂದು 12 ವರ್ಷದ ಫ್ರೆಂಡ್ಸು. ಸೊ ಅವ್ರು ರೆಗ್ಯುಲರಾಗಿ ಡಿಸ್ಕಷನ್ಸು ಮ್ಯೂಸಿಕ್ಗೆ ಅದಕ್ಕೆ ಇದಕ್ಕೆ ಅಂತ ಅವರು ಡಿಸ್ಕಷನ್ಸಲ್ಲೇ ಇರ್ತಾರೆ. ಸೊ ಆಮೇಲೆ ನಿಮಗೂ ಗೊತ್ತು, ಈಗ ಇಂಟ್ರೊಡಕ್ಷನ್ ಸಾಂಗ್ಸ್ ಬರೆಯೋದ್ರಲ್ಲಿ ಅಥವಾ ಹೀರೋ ಬಿಲ್ಡಪ್ ಸಾಂಗ್ಸ್ ಬರೆಯೋದ್ರಲ್ಲಿ ಚೇತನ್ ಅವರು ಅದ್ಭುತವಾದಂಥ ಓದಿದ್ದು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅದೇ ಥರ ಸರ್. ಹೋಗ್ಬಿಟ್ಟು ಆಮೇಲೆ ನಾನು ಚೇತನ್ ಅವ್ರಿಗೂ ಅಷ್ಟೇ ಬಂದು ಕೂತ್ಕೊಂಡಾಗ ಕಂಪ್ಲೀಟ್ ಕತೆ ಹೇಳಿದೆ ನಾನು. ಕತೆ ಹೇಳ್ತಾನೆ ಎಲ್ಲೆಲ್ಲಿ ಪ್ಲೇಸ್ಮೆಂಟು ಯಾವ್ಯಾವ ಸಾಂಗ್ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಹೇಳಿದಾಗ ಅವರು ಫುಲ್ ಕತೆ ಕೇಳಿ, ಸರ್ ಇದು ಸಡನ್ನಾಗಿ ಮಾಡೋದು ಬೇಡ ಅಂತ. ಆಮೇಲೆ ಹಂಗೆ ಮಾತಾಡ್ತಾ ಸರ್ ನಿಮಗೆ ಇಂಟ್ರೊಡಕ್ಷನ್ ಸಾಂಗ್ ಅಂದರೆ ಹೆಂಗಿರಬೇಕು ಏನು ಅಂತ ನಾನು ಅದನ್ನು ಮಾತಾಡ್ತಾ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ. ಸರ್ ಈಗ ಹಂಗೆ ಅವರು ಬರೆದಿರೋದೆಲ್ಲ ಹೇಳ್ಬಿಟ್ಟು ನನಗೆ ಇದೊಂಥರ ಈಗ ಒಂದು ಚಾಂಟ್ ಥರ ಇರಬೇಕು, ಶ್ಲೋಕದ ಥರ ಇರಲಿ ಅನ್ನೋ ಫೀಲ್ ಇದೆ. ಸರಿ ಸರ್ ಬರೆಯೋಣ ಇದೆ ಅಂದ್ಬಿಟ್ಟು ಇಮಿಡಿಯೇಟ್ ಸರ್ ಒನ್ ಆರ್ ಟೂ ಡೇಸಲ್ಲಿ ಉಕ್ಲೈನ್ ಕೊಟ್ಟರು ಫಸ್ಟ್. ಅದಾದ ತಕ್ಷಣ ಭಾಳ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು. ಆಮೇಲೆ ಚೇತನ್ ಅವ್ರದ್ದು ಇನ್ನೊಂದು ವಿಶೇಷ ಏನಂದರೆ, ಅವರೆಲ್ಲೋ ಈಚೆ ಸೈಡ್ ಬಂದು ಬರೆದಿದ್ದ ಇತಿಹಾಸನೇ ಇಲ್ಲ. ಈ ಸಾಂಗ್ಗೆ ಅವರು ಬಂದು ಮೈಸೂರಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಕೂತ್ಕೊಂಡು ನಾನು ಚೇತನ್ ಅವರು ವಿಜಯತ್ ಕೃಷ್ಣ ಅವರು ಎಲ್ಲರೂ ಒಂದು 2 ಡೇಸ್ ಒಂದು ಫಾರ್ಮ್ ಹೌಸಲ್ಲಿ ಉಳ್ಕೊಂಡು ಕಂಪ್ಲೀಟ್ ಅಲ್ಲೇ ಎಲ್ಲ ಸಾಂಗ್ದು ಬೇಸಿಕ್ ಸ್ಕಲ್ಸ್ ಎಲ್ಲ ಅಲ್ಲೇ ರೆಡಿ ಆಗಿತ್ತು ಆ್ಯಕ್ಚುಲಿ. ಸರ್ ಇಲ್ಲ ಅದೇನು ಅಂದರೆ, ಒಂದೊಂದು ಸೀಕ್ವೆನ್ಸ್ಗೂ ಹೇಳ್ತಾ ಹೋದ ತಕ್ಷಣ ಏನಾಯಿತು ಅಂದರೆ, ಫಸ್ಟಿಗೆ ಇಂಟ್ರೋ ಸಾಂಗ್ ಸರ್ಗೆ ಚೇತನ್ ಅವ್ರ ಕೆಲ್ ಬರ್ಸೋಣ ಅಂತಾಯಿತು, ಅದು ಸಖತ್ತಾಗಿ ಬಂತು. ಒಂದು ಐಟಮ್ ಬರ್ಸೋಣ ಅದು ಸೂಪರ್ ಆಗಿ, ಸೊ ಬರ್ತಾನೆ ಇತ್ತು. ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ವರ್ಕೌಟ್ ಆಗ್ತಾ ಇದೆ ಕಾಂಬಿನೇಷನು. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅದು ಅವ್ರು ಬರಿತಾ ಇದ್ದಾರೆ, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದು ಇದು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಹೀರೋ ಸರ್ಗೆ ಒಂದೊಂದೇ ಆಗಿ ವಿನೋದ್ ಸರ್ಗೂ ಅಪ್ಡೇಟ್ ಮಾಡ್ತಾ, ಏ ಸಖತ್ತಾಗಿದೆ ಬಿಡಿ ಇದು, ಓಕೆ ಓಕೆ ಹಂಗೆ ಯಾಕೆ ಮನೆಗೆ ಇನ್ನೇನು ಬೇರೆಯವ್ರ ಹತ್ರ ಏನೋ ಹೋಗೋ ಅವಶ್ಯಕತೆ ಇಲ್ಲ, ಸಿಂಗಲ್ ಕಾರ್ಡ್ ಮಾಡ್ಬಿಡೋಣ ಅಂತೇಳಿ ಟಕ್ ಅಂತ ಮಾಡಿದ್ವಿ. ಅದೇ ಥರ ಈ ಸಾಂಗ್ನ ಮೇಕಿಂಗು ಕೊರಿಯೋಗ್ರಫಿನೂ ಅಷ್ಟೇ, ಮೋಹನ್ ಮಾಸ್ಟರ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಅವರು 3 ಸಾಂಗ್ ಮೋಹನ್ ಮಾಸ್ಟರ್ ಮಾಡಿದ್ರು, 1 ಸಾಂಗ್ ಮುರಳಿ ಮಾಸ್ಟರ್ ಮಾಡಿದ್ರು. ಫಸ್ಟ್ ಟೈಮ್ ಒಂದು ದೊಡ್ಡ ಸಿನಿಮಾ ಮಾಡಿ ಮೊದಲನೇ ಸಾಂಗು ಈ ಥರ ಒಳ್ಳೆ ವ್ಯೂಸ್ ಆಗ್ತಾ ಇದೆ, ಎಲ್ಲ ಕಡೆಯಿಂದ ರೆಸ್ಪಾಂಡ್ ಬರ್ತಾ ಇದೆ ಅಂದಾಗ ತುಂಬ ಖುಷಿ ಆಗ್ತಾ ಇದೆ ಸರ್. ಸರ್ ಅವ್ರದ್ದು ಲುಕ್ಸು ಅವ್ರ ಗೆಟಪ್ಸೇನೇ ಈ ಸಾಂಗ್ಗೆ ಸರ್. ಈಗೇನಂದರೆ ನೋಡಿ, ಲಿರಿಕ್ಕು ಒಂದು ಫಸ್ಟ್ ಲೆವೆಲ್ಗೆ ಲಿರಿಕ್ಕು ಸೂಪರು, ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಮ್ಯೂಸಿಕ್ ಸಪೋರ್ಟು, ಅದರ ನೆಕ್ಸ್ಟ್ಗೆ ಮೇಕಿಂಗು, ಎಲ್ಲದಕ್ಕಿಂತ ಪ್ಲಸ್ ಆಗಿದ್ದೇನು ಅಂದರೆ ವಿ ಪಿ ಸರ್ದು ಗೆಟಪ್ ಸರ್. ನನಗೆ ಎಲ್ಲರೂ ಮೆಸೇಜ್ ಮಾಡ್ತಾ ಇರೋದೇನು ಅಂದರೆ, ಆ ಲಂಕಾಸುರ ಅಂತ ಅನ್ನೋ ಸಾಂಗ್ಗೂ ಆ ಪದಗಳಿಗೂ ಅವ್ರ ಗೆಟಪ್ಗೂ ಹಂಗೆ ಹೇಳಿ ಮಾಡಿಸ್ದಂಗಿದೆ ಅಂತ. ಅವ್ರ ಡೆಡಿಕೇಶನ್ 1.5-2 ವರ್ಷ ಪಾಪ ಕೂದಲು ಗಡ್ಡ ಎಲ್ಲ ಬಿಟ್ಟು ಆ ಸಾಂಗ್ ಮಾಡೋಕ್ಕೆ ಮುಂಚೆ
ತುಂಬ ಅವ್ರ ಡೆಡಿಕೇಶನ್ ಆ ಸಾಂಗಲ್ಲಿ ಎದ್ದು ಕಾಣಿಸ್ತಾ ಇದೆ ಸರ್. ಆ್ಯಕ್ಚುಲಿ ಒಬ್ಬ ಲಂಕಾಸುರನ್ನು ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು ರೀಚ್ ಮಾಡಿ ತೋರಿಸ್ತಾ ಇದ್ದೇವೆ ಸಾಂಗಲ್ಲಿ ಸರ್. ಸದ್ಯಕ್ಕೆ ನೆಕ್ಸ್ಟು ಇನ್ನೊಂದು ಐಟಮ್ ನಂಬರ್ ಬಿಡಬೇಕು ಅಂತ ಪ್ಲ್ಯಾನ್ ಇದೆ, ಬಟ್ ಇನ್ನೂ ಡೇಟು ಅದೆಲ್ಲ ಫಿಕ್ಸ್ ಆಗಿಲ್ಲ. ಟೀಮಲ್ಲಿ ಡಿಸ್ಕಷನ್ ನಡೀತಾ ಇದೆ. ಫಸ್ಟ್ ಇದು ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಇದು ಎಲ್ಲಿ ತನಕ ರೀಚ್ ಆಗುತ್ತೋ ಫಸ್ಟು ಜನಕ್ಕೆ ರೀಚ್ ಆಗಲಿ, ಅದಾದ ನಂತರ ನೆಕ್ಸ್ಟ್ ಒಂದು ಐಟಮ್ ನಂಬರ್ ಬಿಡೋಣ ಅಂತ. ಲಕ್ಕು 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 ಪದ್ಮೆ ಅಂತ ಒಂದು ಸಾಂಗ್ ಇದೆ, ಸಖತ್ತಾಗಿ ಬರೆದಿದ್ದಾರೆ. ಅದು ಬಡ್ಡೆ ಹುಡುಗರಿಗೆ ಹಬ್ಬ, ತುಂಬ ಒಂದು ಅದ್ಭುತವಾದ ಸಾಂಗು. ಅದನ್ನು ನೆಕ್ಸ್ಟು ಅಂತ ಅನ್ಕೋತಾ ಇದ್ದೀವಿ ಸರ್. ಪ್ರಭಾಕರ್ ಸರ್ದು ಮುಂಚೆ ಕ್ರ್ಯಾಕ್ ಅಂತ ಒಂದು ಸಿನಿಮಾ, ಅದರಲ್ಲಿ ಒಂದು ಮೂರು ಸಾಂಗ್ ಮಾಡಿದ್ದೆ, ಮತ್ತು ರಗಡಲ್ಲಿ ಇಂಟ್ರಡಕ್ಷನ್ ಸಾಂಗ್ ಎಲ್ಲ ಮಾಡಿದ್ದೆ. ಅವ್ರು ನನ್ನ ವರ್ಕ್ ಬಗ್ಗೆ ಗೊತ್ತಿತ್ತು ಸರ್ಗೆ, ಈ ಥರ ಮಾಡಿ ಅಂತ ಕಾಲ್ ಮಾಡಿದ್ರು. ಖಂಡಿತ ಸರ್, ನಮಗೂ ಒಂದು ಚಾನ್ಸ್ ದಿ ಬೆಸ್ಟು. ನಾವು ಏನು ಕೇಳಿದ್ರು ಇಲ್ಲ ಅಂದಿರ ಒಂದು ಸಪೋರ್ಟ್ ಮಾಡ್ತಾರಲ್ಲ ಸರ್, ಮತ್ತು ಆ ಟೈಗರ್ ಟಾಕೀಸ್ ಅನ್ನೋದೊಂದು ಸರ್ದು ಒಂದು ಆಶೀರ್ವಾದ ಅವ್ರ ಮೇಲಿದೆ, ಪ್ರಭಾಕರ್ ಸರ್ ಅವ್ರ ಆಶೀರ್ವಾದ. ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಬೆಳ್ಕೊಂಬಂದಿರೋರು ನಾವು. ಆದ್ದರಿಂದ ಸರ್ ಹೇಳಿದ ತಕ್ಷಣ ಹೋಗಿ ಈ ಥರ ಒಂದು ಸಾಂಗ್ ಕೇಳಿಸಿದ್ರು, ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ನಾನು ಒಂದಷ್ಟು ಕಾನ್ಸೆಪ್ಟಾಗಿ ಮಾಡ್ಕೊಂಡು ಹೋಗಿ ತೋರಿಸಿದೆ, ಒಂದು ರೆಫರೆನ್ಸ್ ಥರ ಇದರಲ್ಲಿ ಒಂದು ಅಷ್ಟು ತೊಗೊಂಡೋಗಿ ತೋರಿಸಿದೆ, ಈ ಥರ ಕಾಸ್ಟ್ಯೂಮಿಂಗ್ ಇದ್ರೆ ಚೆನ್ನಾಗಿದೆ ಅಂತ. ತುಂಬ ಇಷ್ಟಪಟ್ಟರು, ಮತ್ತು ಯಾವುದು ಕುಂದು ಕೊರತೆ ಇಲ್ಲದೆ ನಾನು ಏನು ಕೇಳ್ತೀನಿ ಅದನ್ನೆಲ್ಲನೂ ಕೊಟ್ಟರು ಸರ್ ಅವರು. ನಾನು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ ಸರ್, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರೆ ಎಲ್ಲದಕ್ಕೂ ಸರ್. ಅದು ತುಂಬಾ ಒಂದು ವಿಭಿನ್ನ ಅನ್ಸು ಸರ್. ವಿನೋದ್ ಸರ್ ನೋಡಿದೆಲ್ಲ ಬೇರೆ ಥರನೇ ಇದೆ. ಫಸ್ಟ್ ಟೈಮ್ ಈ ಥರ ಬೇರ್ಡು ಮತ್ತು ಹೇರ್ ಸ್ಟೈಲ್ ಎಲ್ಲ ಇರೋದು, ಮತ್ತು ಲಂಕಾಸುರನ ಟೈಟ್ಲೇ ಪವರ್ ಪವರ್ ಇದೆ ಸರ್ ಲಂಕಾಸುರನದು. ಮತ್ತು ಸಾಂಗ್ ಕೇಳಿದಾಗ ಇನ್ನೂ ಜೋಶ್ ಇದೆ. ಚೇತನ್ ಸರ್ ಅವ್ರು ಬರೆದಿರೋದು, ನಮ್ಮದು ಚೇತನ್ ಸರ್ದು ತುಂಬಾ ಕಾಂಬಿನೇಷನ್ಸ್ ಹಿಟ್ ಆಗಿದೆ. ಇದು ಕೇಳಿದ ತಕ್ಷಣ ಒಂದು ಒಳ್ಳೆ ಮ್ಯಾಸಿವ್ ಆಗಿರುತ್ತೆ ಅಂತೇಳಿ ಒಂದಷ್ಟು ಕಾನ್ಸೆಪ್ಟ್ ಎಲ್ಲ ಮಾಡಿ ಸೆಟ್ಟಲ್ಲಿ ಇದರಲ್ಲಿ ಒಂದು 4 ಡೇಸಲ್ಲೂ ಬೇರೆ ಬೇರೆ ಥರ ವೆರೈಟಿ ಆಗಿ ಪ್ಲ್ಯಾನ್ ಮಾಡಿದ್ದೀವಿ ಸರ್. ವಿನೋದ್ ಸರ್ ಹೇಳ್ಬೇಕಂದ್ರೆ ಇದು ಲುಕ್ ಬೇರೆಯೇ ಇದೆ ಸರ್. ಅವ್ರ ಲುಕ್ಕು ಸ್ಟೈಲು ರೆಗ್ಯುಲರ್ ಥರ ಇಲ್ಲ ಸರ್, ಬೇರೆ ಥರ ಒಂದು ಆ್ಯಟಿಟ್ಯೂಡಲ್ಲಿ ಮಾಡಿಸಿದಂಥ ಸಾಂಗ್ ಸರ್ ಇದು. ಸರ್ ಇದು ತುಂಬಾ ಚಾಲೆಂಜಿಂಗು, ಯಾಕೆಂದರೆ ವಿನೋದ್ ಸರ್ಗೆ ಆ ಗೆಟಪ್ ಬಂದಮೇಲೆ ನಾವು ಏನಾರು ತೋರಿಸಿದ್ರೆ ಒಂದು ಡಿಫ್ರೆಂಟ್ ಅಂತ ಅನ್ಸೋದು, ಇಲ್ಲಾಂದರೆ ರೆಗ್ಯುಲರ್ ಆಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಒಂದು 4 ಥರ ಶೇಡು ಬೇರೆ ಬೇರೆ ಥರದ್ದು, ಒಂದು ಡೋಬಿಲ್ ಆಗ್ಬೋದು, ಒಂದು HMTL ಮಾಡಿದ್ದೀನಿ, ಅದು ಬೇರೆ ಬೇರೆ ಥರನೇ ಒಂದು ಟೈಟಲ್ ಥರ ಮಾಡಿದರೆ ಕಾಸ್ಟು ಮಂತು ಇನ್ನೂ ವಿಭಿನ್ನವಾಗಿರುತ್ತೆ ಸರ್. ಲೈಕ್ ಬೇರೆ ಥರನೇ ಇದೆ. ನಾನು ಸಲಾಮ್ ಅಂತ ನನ್ನ ಸ್ನೇಹಿತನ ಕರ್ಕೊಂಬೋದು, ಅದನ್ನು ಕಾಸ್ಟ್ಯೂಮ್ ಮಾಡಿಸಿದೆ, ಥ್ಯಾಂಕ್ಸ್ ಟು ಸಲಾಮ್. ಯಾಕೆಂದರೆ ಆ ಕಾಸ್ಟ್ಯೂಮ್ನ ಆ ಥರದಲ್ಲಿ ಮಾಡಬೇಕು ಅನ್ನೋದು ಒಂದು ಖುಷಿಯಾಯಿತು ಸರ್. ತುಂಬ ಚೆನ್ನಾಗಿದಾಯಿತು, ಸಪೋರ್ಟ್ ಮಾಡಿದ್ರು ಸರ್ ಎಲ್ಲದಕ್ಕೂ. ಸರ್, ಈ ಸಿನಿಮಾಲಿ 3 ಸಾಂಗ್ ಮಾಡಿದ್ದೀನಿ. ಒಂದು ಗೋವಾದಲ್ಲಿ ಮಾಡಿರೋ ಸಾಂಗು. ಸರ್ಗೆ ನೀವು ನೋಡ್ತೀರಾ, ಡ್ಯಾನ್ಸು ಬೇರೆ ಲೆವೆಲ್ ಥರನೇ ಪ್ರಯತ್ನ ಪಟ್ಟಿದ್ದೀನಿ ಸರ್. ಗೋವಾದಲ್ಲಿ ಎಲ್ಲ ರಿಚ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಸೆಟ್ ಸಾಂಗ್ ಒಂದು ಮಾಡಿದ್ದೀನಿ, ಒಂದು ಐಟಮ್ ನಂಬರ್ ಥರದ ಒಂದು ಸೆಟ್ ಸಾಂಗ್ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿ ಬಂದಿದೆ ಸರ್. 3 ಸಾಂಗ್ ಮಾಡಿದ್ದೀನಿ, 3 ಬೇರೆ ಲೆವೆಲ್ ಬೇರೆ ಬೇರೆ ಥರನೇ ಇದೆ ಸರ್. ಖಂಡಿತ ಸರ್ ಮಾಡಿದ್ರು, ಬಟ್ ಎಲ್ಲರಿಗೂ ಹೋಗ್ಬೇಕು, ಅದು ಏನು ಮಾಡೋಕ್ಕಾಗಲ್ಲ. ಅದು ತುಂಬ ಚೆನ್ನಾಗಿ ಬಂದಿದೆ ಸರ್. ಅವ್ರು ಮಾಡಿದ್ರು ನಮ್ಮ ಸರ್ ಮಾಸ್ಟ್ರು, ನಾವು ಅವ್ರು ಮಾಡಿದ್ರು ಇದು ಮಾಡೋದು ಅಂತಲ್ಲ. ಒಂದು ಸಾಂಗ್ ಸಿಕ್ಕರೂ ನಾವು ಚಾನ್ಸ್ನ ಒಂದು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಸರ್ ನಮಗೆ. ಅದು ದಿ ಬೆಸ್ಟ್ ಇದೆ ಸರ್. 3 ಸಾಂಗ್ ಸಿಕ್ಕಿದ್ರೆ ನಮ್ಗೊಂದು ಪುಣ್ಯ. ಅವ್ರದ್ದೇನೇ ಇದ್ರು ನೆಕ್ಸ್ಟ್ ಯಾವುದೇ ಮಾಡಿದ್ರು ಅವ್ರ ಪ್ರಾಜೆಕ್ಟಲ್ಲಿ ಖಂಡಿತವಾಗ್ಲೂ ನಾನು ಇರ್ತೀನಿ ಅನ್ನೋದು ನಂಬಿಕೆ ಸರ್. ಇದಕ್ಕೆ ಮುಂಚೆ ವಿಜೇತ್ ಅವರು ನಾನು ತುಂಬ ಚೆನ್ನಾಗಿ ಪರಿಚಯ ಇದೆ. ಅವರು 3 ರೂಪಾಯಿ ಪೆಗ್ ಮಾಡೋ ಪ್ರೋಗ್ರಾಮಿಂಗ್ ಮಾಡ್ದಾಗ್ಲಿಂದಲೂ ನಾನು ಚೆನ್ನಾಗಿ ಪರಿಚಯನೇ ಅವರು. ಅವ್ರದ್ದೊಂದು 2-3 ಸಿನಿಮಾನು ನಾನು ಮಾಡಿದ್ದೆ. ಮತ್ತು ಚೇತನ್ ಸರ್ದು ನಮ್ಮದು ನೀವು ಅಯೋಗ್ಯದಿಂದ ಹಿಡಿದು ಈ ಕೊನೆ ಜೇಮ್ಸ್ವರೆಗೂ ತುಂಬಾ ಸಿನಿಮಾ ಮಾಡಿದ್ದೀವಿ ಸರ್ ಜೊತೆಗೇನೆ. ಅವ್ರದ್ದು ನಮ್ಮದು ಒಂದು ಒಳ್ಳೆ ಗೆಳೆಯ, ನೀವು ಏನು ಮಾಡಿದ್ರು ಇದು ಅನ್ನೋ ಥರ ನಮ್ಮದು ಅವ್ರ ಕಾಂಬಿನೇಷನ್ ಎಲ್ಲ ಹಿಟ್ಟೆ ಆಗಿದೆ ಸರ್. ಅದೊಂದು ಏನೋ ನಮಗೆ ತುಂಬ ಚೆನ್ನಾಗುತ್ತೆ. ಈ ಸಿನಿಮಾನು ಅಷ್ಟೇ ಸರ್, ಒಳ್ಳೆ ಒಳ್ಳೆ ಸಾಂಗ್ಸು ಬರೆದಿದ್ದಾರೆ, ದಿ ಬೆಸ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ನಾನು ಮಾಡಿರೋದ್ರಲ್ಲಿ ಯೋಗ್ಯರಿರಲಿಲ್ಲ, ಬಟ್ ಕತೆ ಕೇಳಿದೆ ಸರ್. ಕತೆ ಡೈರೆಕ್ಟರ್ ಸರ್ ಪ್ರಮೋದ್ ಸರ್ ಅಂತ ಅಲ್ಟಿಮೇಟ್ ಸರ್. ಅವ್ರ ಕತೆ ಹೇಳಬೇಕು ಅಂದ್ರೆ ನಮಗೆ ವಿಜುಲೇಷನ್ ಬಂದ್ಬಿಡುತ್ತೆ. ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂದರೆ ಅವರೇ ಎಲ್ಲ ತೋರಿಸ್ಬಿಡ್ತಾರೆ ಸರ್ ನನಗೆ. ನಂಗೆ ತುಂಬ ಇಷ್ಟ ಅವ್ರ ಕತೆ ಹೇಳೋ ಒಂದು ಶೈಲಿ ಇದೆಯಲ್ಲ, ನಂಗೆ ತುಂಬ ತುಂಬಾ ಇಷ್ಟ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆನೂ. ನಾನು ದೀಪು ಸರ್ ಹೇಳ್ತಿದ್ರು, ಎಡಿಟರ್ ದೀಪು ಅಣ್ಣ ಹೇಳ್ತಿದ್ರು, ಏಯ್ ಸಖತ ಮಾಡಿದ್ದಾರೆ ಕಣೋ ಸಿನಿಮಾನ ಹಂಗೆ ಅಂತ. ಅವ್ರದ್ದೆಲ್ಲರದ್ದು ನಂಬಿಕೆ ಇದೆ ಅಂತಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಒಪ್ಪಿದೆ ಸರ್. ಟೈಗರ್ ಟಾಕೀಸಲ್ಲಿ ಎಲ್ಲರೂ ಒಂದು ಒಳ್ಳೆ ಪ್ರಶಂಸೆಯನ್ನು ಇದು ಮಾಡ್ತಾಯಿದ್ದಾರೆ, ನಮಗೂ ತುಂಬಾ ಖುಷಿ ಆಗುತ್ತೆ ಸರ್. ಖಂಡಿತ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಇದೆ ಸರ್ ನನಗೆ. ತುಂಬ ವರ್ಷಗಳಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸರ್, ಥೀಮ್ಸ್ಗಳು ಮಾಡ್ತಾ ಇದ್ದೆ. ಏನಂತಾರೆ, ಒಂದು ಹೀರೋಸ್ಗಳಾಗಿರ್ಬೋದು, ಒಂದು ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾಸ್ಗಳಿಗೆ ಥೀಮ್ಸು, ಟ್ರೈಲರ್ಸು, ಅದಕ್ಕೆ ವರ್ಕ್ ಪ್ರೋಗ್ರಾಮಿಂಗ್ ಅಂತ ವರ್ಕ್ ಮಾಡ್ತಾ ಹೋಗ್ತಿದ್ದೆ. ಅವಾಗ ಅನ್ಕೋತಾ ಇದ್ದೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಸಿಕ್ಕರೆ ಫುಲ್ ಫ್ಲೆಡ್ಜಲ್ಲಿ ಸಖದಾಗಿ ಮಾಡ್ಬೋದಲ್ಲ, ಸಖದಾಗಿ ಮಾಡ್ಬೋದಲ್ಲ ಅಂತ. ಬಟ್ ಏನೋ ಎಲ್ಲರೂ ಆಶೀರ್ವಾದ ಸರ್, ಎಲ್ಲರ ಆಶೀರ್ವಾದ. ಲಂಕಾಸುರ ಅನ್ನೋ ಒಂದು ಕಮರ್ಷಿಯಲ್ ಸಿನಿಮಾ ನನಗೆ ಸಿಕ್ತು. ಸೊ ಅದರಲ್ಲಿ ದಿ ಬೆಸ್ಟು ಏನು ನಾನು ಮಾಡ್ಬೋದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನಾನು ಫಸ್ಟ್ ಡೈರೆಕ್ಟರ್ ಅವ್ರ ಕಡೆಯಿಂದನೇ ಆಯ್ಕೆ ಆಗಿತ್ತು ಸರ್. ಅದು ಆಮೇಲೆ ಅದು ವಿನೋದ್ ಸರ್ಗೂ ಅದು ವಿಷಯ ಎಲ್ಲ ತಿಳಿದು ಆಮೇಲೆ ನಮ್ಮ ಅವರ ಒಂದು ಬಾಂಡಿಂಗ್ ಆಗಿ ಜೊತೆಗೆ ಇವಾಗಿನ್ನ ಚೆನ್ನಾಗಿ ಹೋಗ್ತಾ ಇದೆ. ಸಿನಿಮಾಲಿ 4 ಸಾಂಗ್ ಬರುತ್ತೆ ಸರ್. ಒಂದು ಬಂದು ಲಂಕಾಸುರ ಅಂತ ಟೈಟಲ್ ಸಾಂಗು, ಇನ್ನೊಂದು ಒಂದು ಪೆಪ್ಪಿ ಸಾಂಗು ಸರ್ ಮಾಡರ್ನ್ ಮಹಾಲಕ್ಷ್ಮಿ ಅಂತ, ಇನ್ನೊಂದು ಡ್ಯಾನ್ಸ್ ನಂಬರ್ ಲಕ್ 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 ಪದ್ಮಿ ಅಂತ ಒಂದು ಡ್ಯಾನ್ಸ್ ನಂಬರ್, ಇನ್ನೊಂದು ಒಂದು ಸೂದಿಂಗ್ ಮೆಲೋಡಿ ಸಾಂಗು ಮುಂದೇನು ಅಂತ. 4 ಸಾಂಗ್ ಇದೆ ಸರ್. 4 ಸಾಂಗು ಚೇತನ್ ಅವರೇ ಇದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ ಸರ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ.
ನಾಟ್ ಪ್ರೊಫೆಷ್ನಲಿ ಬಟ್ ಚಿಕ್ಕ ವಯಸ್ಸಿಂದ ಆಡ್ಕೊಂಡು ಬಂದಿದ್ದರು. ಏನೋ ಅದು ಒಂದು ಅವರ ಒಂದು ಬ್ಲಡ್ಡಲ್ಲಿ ಇದ್ದಿದ್ದು ಅದು ನನಗೆ ಬಂದಿದೆ ಸರ್. ಆ ಮ್ಯೂಸಿಕ್ದು ಒಂದು ಇದಾಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಅಥವಾ ಆ ಒಂದು ಡೆಡಿಕೇಷನ್ ಆಗಿರ್ಬೋದು, ಒಂದು ಇಂಟ್ರೆಸ್ಟ್ ಆಗಿರ್ಬೋದು ನಮ್ಮ ತಾಯಿಯಿಂದ ಬಂದಿದೆ. ನಮ್ಮ ಅಣ್ಣ ತುಂಬ ಸಪೋರ್ಟ್ ಮಾಡ್ತಿದ್ದ ಸರ್. ಏನೇ ಒಂದು ಮ್ಯೂಸಿಕ್ ಮಾಡಿದ್ರು, ಇಲ್ಲ ನೀನು ಮ್ಯೂಸಿಕ್ ಫೀಲ್ಡಲ್ಲೇ ಮುಂದುವರಿಯೋದು ಬೆಟರ್ ಬೆಟರ್ ಅಂತ ನಮ್ಮಣ್ಣ ಸಪೋರ್ಟ್ ಮಾಡ್ತೀವಿ. ನಮ್ಮಣ್ಣ ಬಿಟ್ಟರೆ ನೆಕ್ಸ್ಟು ಇನ್ನೊಂದು ರೀಸನ್ನು ನಾನು ಬರೋದಕ್ಕೆ ಸರ್ ಧ್ರುವ ಅಂತಲೇ ಹೇಳ್ಬೋದು ಸರ್. ಧ್ರುವ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಆಮೇಲೆ ಈವನ್ ನಮ್ಮ ಅಂಕಲ್ ಆಲ್ಸೋ ಸರ್, ಆಮೇಲೆ ಧ್ರುವ ಸಪೋರ್ಟ್ ಮಾಡ್ಕೊಂಡು ಆಮೇಲೆ ನಮ್ಮ ಅಂಕಲ್ ಹಂಗೆ ಒಂದಷ್ಟು ಸಿಕ್ಕಿದಾಗಲೆಲ್ಲ ಮೋಟಿವೇಶನಲ್ ಸ್ಪೀಚ್ ಥರ ನನಗೆ ಆ ಲೈಫ್ ಇದು ಥ್ರೂ ಔಟ್ ನನ್ನ ಲೈಫಲ್ಲಿ ಕೊಡ್ತಾ ಬಂದರು. ಸೊ ಅದೊಂದು ಇನ್ಸ್ಪಿರೇಷನ್ ಆಗಿ ನನಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಬರೋದಕ್ಕೆ ಹೆಲ್ಪ್ ಆಯಿತು. ಇವಾಗಲೂ ಅಷ್ಟೇ ನನಗೆ ಮೋಟಿವೇಶನ್ ಕೊಡ್ತಾನೆ ಹೋಗ್ತಿದ್ದಾರೆ ಸರ್. ಇವಾಗ ಒಂದು ಸಿಚುಯೇಷನ್ ಆಯಿತು ಫ್ಯಾಮಿಲಿಯಲ್ಲಿ, ಅದರಿಂದ ಅವ್ರಿಗೆ ಇದು ತೋರ್ಸೋದಕ್ಕಾಗಿಲ್ಲ ಸರ್, ಮುಂದೆ ತೋರಿಸ್ತೀನಿ ಸರ್. ಸರ್ ನಂದು ಮತ್ತು ಚೇತನ್ ಅವ್ರದ್ದು ಗೆಳೆತನ ಸುಮಾರು ಒಂದು 10-12 ವರ್ಷ ಅಂತ ಹೇಳ್ಬೋದು ಸರ್. ಸರ್ ಆವಾಗ ನಾನು ಚೇತನ್ ಅವ್ರಿಗೆ ಹೇಳಿದೆ ನಾನಿರೋದು ಒಂದು ಮ್ಯೂಸಿಕ್ ಫೀಲ್ಡಲ್ಲಿ ಅಂತ. ಆವಾಗ ಚೇತನ್ ಅವ್ರಿಗೂ ಖುಷಿ ಆಯಿತು, ಓ ಇವರು ಒಂದು ಸಿನಿಮಾ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ ಇದ್ದಾರೆ ಅಂದ್ಕೊಂಡು ಅಲ್ಲಿಂದ ನಮ್ಮ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಸರ್. ಆವಾಗ ಚೇತನ್ ಅವ್ರು ಹೇಳಿದೆ ನಾನು ಒಂದಷ್ಟು ದೇವರ ಆಲ್ಬಮ್ಗೆ ನಾನು ಒಂದಷ್ಟು ಲಿರಿಕ್ಸ್ ಎಲ್ಲ ಬರೆದಿದ್ದೀನಿ ಅಂತ ಅಲ್ಲಿಂದ ನಮ್ಮ ಮಾತುಗಳು ಸ್ಟಾರ್ಟ್ ಆಯಿತು ಸರ್. ಅಲ್ಲಿಂದ ಲಿರಿಕ್ಸ್ ಬಗ್ಗೆ ಮ್ಯೂಸಿಕ್ ಬಗ್ಗೆ ಡಿಸ್ಕಷನ್ ಆಗ್ತಾ ಆಗ್ತಾ ಅದು ಇವಾಗ ಲಂಕಾಸುರದವರೆಗೂ ಕರ್ಕೊಂಡು ಬಂದಿದೆ ಸರ್ ನಮ್ಮ ಜರ್ನಿನ. ಇದಕ್ಕೂ ಮುಂಚೆ ನಾನು ಮತ್ತು ಚೇತನ್ ಸುಮಾರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಸರ್. ಅದೇನೋ ಗೊತ್ತಿಲ್ಲ ಸರ್, ನನಗೆ ಲಿರಿಕ್ಸ್ ಅಂತ ಬಂದಾಗ, ಕಂಪೋಸಿಂಗ್ ಅಂತ ಬಂದಾಗ ನಾನು ಯಾವ್ದಾದ್ರು ಒಂದು ಟ್ಯೂನ್ ಕಂಪೋಸ್ ಮಾಡ್ತು ಅಂತಂದರೆ ಅಥವಾ ನನಗೆ ಏನಾದ್ರು ಒಂದು ಆಫರ್ ಇದು ಸಿನಿಮಾ ಆಫರ್ ಬಂತು ಅಂದಾಗ ಫಸ್ಟು ಅದೇನೋ ಗೊತ್ತಿಲ್ಲ ಸರ್ ರಪ್ಪ ಅಂತ ಫಸ್ಟ್ ಫೋನ್ ಮಾಡಿದೆ ನಾನು ಚೇತನ್ ಅವ್ರಿಗೆ ಸರ್. ಸೊ ಆ ಥರ ಒಂದು ಗೆಳೆತನ ಇದೆ. ಸೊ ಏನಂತಾರೆ ಒಂದು ಅವರಿಂದ ಫಸ್ಟು ನನಗೇನಾದ್ರು ಟ್ಯೂನ್ ಉಳಿತಿಲ್ಲ ಅಂತಂದರೆ ಫಸ್ಟ್ ಚೇತನ್ ಅವ್ರಿಗೆ ಫೋನ್ ಮಾಡ್ತೀನಿ, ಗೆಳೆಯರ ಏನಾದ್ರು ಒಂದು ಲೈನ್ ಹೇಳಿ, ಗೆಳೆಯರ ಈ ಥರ ಒಂದು ಸಿಚುಯೇಷನ್ ಇದೆ, ಈ ಥರ ಒಂದು ಸಾಂಗ್ ಸಿಚುಯೇಷನ್ ಅಂದಾಗ ಅವ್ರ ರಪ್ಪ ಅಂತ ಲೈನ್ ಏನಾದ್ರು ಒಂದು ಲೈನ್ ಕೊಡ್ತಾರೆ. ಅವಾಗಿದ್ದಕ್ಕಿಂತ ನನಗೆ ಫೈರ್ ಸ್ಟಾರ್ಟ್ ಆಗುತ್ತೆ ಆ ಲೈನ್ ಕೇಳ್ತಿದ್ದಂಗೆ. ನಾನು ಬೇಗ ಇಮಿಡಿಯೇಟ್ ನಾನು ಕಂಪೋಸಿಂಗ್ಗೆ ಕೂತ್ಕೊಂಡು ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಇಲ್ಲಾಂತಂದರೆ ನಾನು ಯಾವ್ದಾದ್ರು ಒಂದು ಟ್ಯೂನ್ ಮಾಡಿರ್ತೀನಿ, ಅದನ್ನು ಚೇತನ್ ಅವ್ರಿಗೆ ಕಳಿಸಿದ್ರೆ ಅವರು ಅಷ್ಟೇ, ಅವ್ರಿಗೆ ಗೆಳೆಯ ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಅವರು ಒಂದು 15-20 ನಿಮಿಷದಲ್ಲಿ ಅವ್ರಿಗೂ ಅದೊಂದು ಫೈರಲ್ಲಿ ಅವರು ಬರೆದು ಕೊಟ್ಬಿಡ್ತಾರೆ ಸರ್. ಸೊ ಆ ಥರ ಒಂದು ನಮ್ಮದು ಬಾಂಡಿಂಗ್ ಇರೋದ್ರಿಂದ ಆದಷ್ಟು ಏನಂತಾರೆ ಯಾವುದೇ ಒಂದು ಕಂಪೋಸಿಷನ್ ಮಾಡಿದ್ರೂ ಚೇತನ್ ಅವ್ರು ಇದ್ದೇ ಇರ್ತಾರೆ ಸರ್ ನಾನು ಎಲ್ಲ ಸಾಂಗ್ಸಲ್ಲೂ. ಸರ್ ಆ ಸಾಂಗು ಹೇಗೆ ಹುಟ್ಟಿದ್ದು ಅಂತಂದರೆ ಚೇತನ್ ಅವ್ರಿಗೆ ನಾನು ಮತ್ತು ಪ್ರಮೋದ್ ಸರು ಮೀಟ್ ಮಾಡಿ ಅವ್ರಿಗೆ ಸಾಂಗ್ ಸಿಚುಯೇಷನ್ ಎಲ್ಲ ಹೇಳಿದ್ವಿ. ಹೇಳಿದ್ಮೇಲೆ ಚೇತನ್ ಅವರು ಏ ಇಲ್ಲ ಇದನ್ನು ಏನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ಒಂದು 2-3 ಡೇಸ್ ಟೈಮ್ ತೊಗೊಂಡ್ರು ಚೇತನ್ ಅವರು. ಆಮೇಲೆ ಇಮಿಡಿಯೇಟಾಗಿ ನನಗೆ ಒಂದು ಎರಡು ಮೂರು ದಿನ ಆದಮೇಲೆ ನನಗೆ ಇಮಿಡಿಯೇಟಾಗಿ ಒಂದು ಫೋನ್ ಬರುತ್ತೆ ಸರ್. ನನಗೆ ಫೋನ್ ಬಂದಾಗ ಗೆಳೆಯ ಒಂದು ಲೈನ್ ಬಂದಿದೆ, ನೋಡು ಇದು ಹುಕ್ ಲೈನ್ ಮಾಡ್ಕೋಬೋದು ಅಂತ ಹೇಳಿದ್ರು. ಹೇಳಿ ಗೆಳೆಯರೆ ಅಂತದೆ, ಅಣ್ಣ ಗನ್ ಹಿಡಿದು ನಿಂತ ಅಂದರೆ ಭಸ್ಮಾಸುರ, ಲಾಂಗ್ ಹಿಡಿದು ನಡ್ಕೊಂಡು ಬಂದರೆ ಲಂಕಾಸುರ ಅಂತ ಒಂದು ಲೈನ್ ಕೊಡ್ತಾರೆ ಸರ್. ಲೈನ್ ಕೊಡ್ತಿದ್ದಂಗೆ ನನಗೆ ಏನು ಆ ಲೈನ್ ಕೇಳ್ತಿದ್ದಂಗೆ ಅದೊಂದು ಸ್ಪಾರ್ಕ್ ನನಗೆ ಕ್ರಿಯೇಟ್ ಆಗೋಯ್ತು ಸರ್. ಗೆಳೆಯರೆ ಅದ್ಭುತವಾಗಿದೆ ಲೈನು, ಇಮ್ಮಿಡಿಯೇಟ್ ತಾಳಿದಕ್ಕೆ ಒಂದು ಈ ಹುಕ್ ಲೈನ್ಗೆ ಒಂದು ಮ್ಯೂಸಿಕ್ ಮಾಡ್ತೀನಿ ಅಂತ ಅಂದ್ಕೊಂಡು ಕೂತ್ಕೊಂಡು ಆ ಹುಕ್ ಲೈನ್ಗೆ ಒಂದು ಟ್ಯೂನ್ ಕಂಪೋಸ್ ಮಾಡಿ ಅಣ್ಣ ಗನ್ ಹಿಡಿದು ನಿಂತ ಅಂದರೆ ಭಸ್ಮಾಸುರ, ಲಾಂಗ್ ಹಿಡಿದು ನಡ್ಕೊಂಡು ಬಂದರೆ ಲಂಕಾಸುರ ಅಂತ ಒಂದು ಇದು ಮಾಡಿ ಹುಕ್ ಲೈನ್ ಕ್ರಿಯೇಟ್ ಮಾಡಿ ಅದಕ್ಕೆ ಬೀಟ್ಸ್ ಎಲ್ಲ ಹಾಕಿ ಚೇತನ್ ಅವ್ರಿಗೆ ಕಳಿಸಿದ್ಮೇಲೆ ಗೆಳೆಯ ಅಲ್ಟಿಮೇಟಾಗಿ ಬಂದಿದೆ, ಪಲ್ಲವಿ ವಿಚಾರಣನೂ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಒಂದು 2-3 ಡೇಸಲ್ಲಿ ಕೂತ್ಕೊಂಡು ಪಲ್ಲವಿ ವಿಚಾರಣನ ಮುಗಿಸಿ ಹೋಲ್ ಸಾಂಗ್ ಕಂಪ್ಲೀಟ್ ಆಗುತ್ತೆ ಸರ್. ಆ ಥರ ಒಂದು ಫೈರ್ ಎನರ್ಜೆಟಿಕ್ ವೇ ಇದೆ. ನೆಕ್ಸ್ಟ್ ಸಾಂಗ್ ಅದೇ ಇದು ಡಿಸ್ಕಷನ್ ನಡೀತಾ ಇದೆ ಸರ್ ನಮ್ಮ ಟೀಮ್ ಮಧ್ಯ, ಡಿಸ್ಕಸ್ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.